ಅಶ್ವಥ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಗುಲ್ಬರ್ಗದಲ್ಲಿ ಇವತ್ತು ಉದ್ಘಾಟನೆ ಮಾಡುವ ಸಲುವಾಗಿ ಪರಮ ಪೂಜ್ಯ ಅಪ್ಪಂಗಳಾದಂಥ ಚಿನ್ಮಯಗಿರಿ ಪರಮ ಪೂಜ್ಯರು ಬಂದಾರ ನಾವು ಬಂಗಾರಿ ನೀಲಕಂಠೇಶ್ವರ ಪೂಜ್ಯರು ನಾವು ಬಂದು ಇವತ್ತಿನ ದಿನದಲ್ಲಿ ಅಶ್ವಥ ಮಲ್ಟಿ ಹಾಸ್ಪಿಟಲ್ ಗುಲ್ಬರ್ಗದಲ್ಲಿ ಬಹಳ ಅವಶ್ಯಕತೆ ಇದೆ ಅಂತ ಈ ಸಮಯ ನಾವೆಲ್ಲರೂ ಬಳಸ್ಕೋಬೇಕಾಗಿದೆ ಇವತ್ತು ಪರಮ ಪೂಜ್ಯರು ಇವತ್ತು ಬಂದು ನಾವು ಉದ್ಘಾಟನೆ ಮಾಡಲಕ್ಕೆ ಕಾರಣ ಏನಂತಂದ್ರೆ ಪ್ರತಿಯೊಂದಕ್ಕೂ ಗುರು ಬೇಕು ಗುರುವಿನ ಆಶೀರ್ವಾದ ಇದ್ದರೆ ಈ ಹಾಸ್ಪಿಟಲ್ ಮುಂದಿನ ದಿನಮಾನದಲ್ಲಿ ಬಹಳ ಉತ್ತಂಕಕ್ಕೆ ಹೋಗಿ ಎಲ್ಲ ಜನರಿಗೆ ಒಂದು ಸೇವೆ ಸಲ್ಲಿಸುವಂತದ್ದು ಆಗಲಿ ಅನ್ನುವಂತ ಈ ಸಂದರ್ಭದಲ್ಲಿ ಸಂದೇಶ ಕೊಡ್ತಾ ಇದ್ದೀವಿ ಮಹಂತ ಮಠದ ಪರಮ ಪೂಜ್ಯರ ಅಪ್ಪಂಗಳು ಬಂದ್ರೆ ಇವರ ಆಶೀರ್ವಾದನು ಸದಾ ನಿಮಗೆ ಎಲ್ಲರಿಗೂ ಇರುತ್ತೆ ಅನ್ನುವಂತ ಈ ಸಂದರ್ಭದ ಸಂದೇಶವನ್ನು ಹೇಳಿ ನನ್ನ ಮಾತಿಗೆ ಒಂದು ಎರಡು ಮಾತು ಪೂರ್ಣ ವಿರಾಮ ಕೊಡ್ತೀನಿ ಈ ಹಾಸ್ಪಿಟಲ್ ಏನು ಹೊರಡಿಸಿದಾರೆ ಅಲ್ಲ ನವ್ಯತರಣರು ಮಹಂತೇಶ ಎಲ್ಲ डाक्टर जन इू नमु तुम वो सतोष तक अदर ही दिनमान भाला आवश्यक अदर एलू आयु आयुर्वेद हास्पिटल जन भाला बरता है अदर मेले भालांबने हास्पिटल तेदे तुम नमें भाला इष्ट आए ಇದು ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಿ ಈ ಜನಮನಗಳ ಕಲ್ಯಾಣಕ್ಕೋಸ್ಕರ ಜನರಿಗೆ ಬರುವ ರೋಗಗಳನ್ನು ನಾಶಗೊಳಿಸಿ ಆ ಮಹಂತೇಶ್ವರ ಆ ಶರಣಬಸವೇಶ್ವರ ಜಗದಾದಿ ಪಂಚಾಚಾರ್ಯ ಆಶೋ ಸದಾವಕರ್ಲಿಲ್ಲನೋ ಮಾತನ್ನು ಹೇಳುತ್ತಾ ಆಶೀರ್ವಾದವನ್ನು ಇಲ್ಲಿಗೆ ವಿರಾಮ ಕೊಡ್ತೀನಿ ಈ ಹಾಸ್ಪಿಟಲ್ದ ವಿಶೇಷವಾಗಿ ಸೇವಾ ಕಾರ್ಯವನ್ನು ಕೈಗೊಂಡಂಥ ಜನಸೇವೆಯ ಜನಾರ್ದನ ಸೇವೆ ಅನ್ನುವಂತ ಒಂದು ನಿಟ್ಟಿನೊಳಗೆ ನಮ್ಮ ಡಾಕ್ಟರ್ ವೈಭವ್ ಸಿಂಧೇವರಾಗಲಿ ಡಾಕ್ಟರ್ ಮಹಂತೇಶ್ವರಾಗಲಿ ಮತ್ತು ಡಾಕ್ಟರ್ ಸಂಪತ್ ಗೌಡ ಆಗಲಿ ಹಾಗೂ ಡಾಕ್ಟರ್ ಅಲ್ಲಂ ಪ್ರಭುರಾಗಲಿ ಇವರು ಯಾವ ರೀತಿ ಆಗಿದಪ್ಪ ಅಂತಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕುಗಳ ಕಡೆ ಯಾವ ರೀತಿಯಿಂದ ತೊಂದರೆ ಬಂದರೂ ಕೂಡ ರಕ್ಷಣೆ ಮಾಡತಕ್ಕಂತ ಪರಮಾತ್ಮನ ಯಾವ ರೀತಿ ಇದ್ದಾನೋ ಅದೇ ರೀತಿ ನಾಲ್ಕು ಹೆಸರುಗಳು ತಕ್ಕಂತ ನಮ್ಮ ಡಾಕ್ಟರ್ಗಳು ವೈದ್ಯರು ಇವತ್ತಿನ ದಿವಸ ಈ ಒಂದು ಹಾಸ್ಪಿಟಲ್ ತೆರೆಯುವುದರ ಜೊತೆಗೆ ತಮ್ಮ ಸೇವಾ ಕಾರ್ಯವನ್ನು ಇಂದಿನ 21ನೇ ಶತಮಾನದಲ್ಲಿ ಅನೇಕ ವೈರಸ್ಗಳನ್ನು ನಮ್ಮ ಮನಸ್ಸಿನನ್ನು ಕಾಡ್ತಾ ಇದ್ದಾವೆ ಈ ಒಂದು ಮಲ್ಟಿ ಇರತಕ್ಕಂತ ಹಾಸ್ಪಿಟಲ್ ಹೆಸರಾಂತ ಆಗಲಕ್ಕ ಯಾವ ಸಂಶಯ ಇಲ್ಲ ಅಂತ ಹೇಳಿ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಶಕ್ತಿ ಪೀಠದ ಸರಡಿಗೆ ಶಕ್ತಿ ಪೀಠದ ಮತ್ತು ನೀಲೂರನ್ನ ಆ ಗುರುವಿನ ಆಶೀರ್ವಾದ ನಿಮ್ಮೆಲ್ಲರಿಗೆ ಸದಾ ಇರತಕ್ಕಂತ ಮಾತನ್ನು ಹೇಳಿ ನಿಮ್ಮೆಲ್ಲರ ಆರೋಗ್ಯ ಭಾಗ್ಯದ ವೈದ್ಯರು ನೀವೆಲ್ಲ ಪಡೆದ ಪುಣ್ಯವಂತರಂತ ಹೇಳಬೇಕಾಗ್ತದ ನಮಗೂ ಕೂಡ ಆ ಪರಮಾರ್ಥದಿಂದ ಭಗವತಿ ನಮ್ಮನ್ನು ರಕ್ಷಣೆ ಮಾಡಿದ್ರು ಲೌಕಿಕದಿಂದ ನಮ್ಮ ಸೇವೆ ಮಾಡಲಕ್ಕೂ ಕೂಡ ಇಂದಿನ ದಿವಸ ನಾಲ್ಕು ವೈದ್ಯರು ನಾವು ಪಡೆದಿದ್ದು ಕೂಡ ನಮ್ಮದು ಭಾಗ್ಯ ಅಂತ ಹೇಳಬೇಕಾಗ್ತದ ತಂದೆ ತಾಯಿಗಳೇ ಅಂತ ನಿಟ್ಟಿನೊಳಗೆ ಅನೇಕರ ಹೆಸರು ಹೇಳುವುದಕ್ಕಿಂತ ತಾವೆಲ್ಲ ಕಾರ್ಯಕ್ರಮದಲ್ಲಿ ವಯಸ್ಸು ಯಶಸ್ವಿ ಮಾಡಿದಕ್ಕಾಗಿ ತಮ್ಮೆಲ್ಲರಿಗೂ ಮಹಾಮಾತೆಯ ಆಶೀರ್ವಾದ ನೀಡಲಿ ಅಂತ ಹೇಳಿ ನನ್ನ ಕಾರ್ಯಕ್ರಮದ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ Good evening to everyone. Today I am invited to for the opening of this Ashwatha Multi Speciality Hospital. So I came on their invitation on behalf of Commissioner of Police Kalburgi City, Dr. Y.S. Ravikumar sir.
and I am very happy to be present here today for the inauguration of this Ashwatha Multi-Specialty Hospital, because the services of doctors, especially this medical hospitals, is very much necessary for all the people. Earlier, from this area, people used to visit Hyderabad for to avail many medical facilities. Now the situation has come that people of Kalburgi city no need to visit Hyderabad or any faraway places. They can get all the facilities in Kalburgi city itself, and this hospital is mainly because of three doctors, Dr. Vaibhav Shinde and Dr. Nijmahantan Mahantpur, Dr. Sampath Gowd and Dr. Alam Prabhu Gudda. So I wish all of them all the best, and they should similar way they should establish many more hospitals, and also they should avail many more facilities. God bless them. Thank you. Ashwatha Multi Speciality Hospital ये जो है त्रैलोक्य ट्रस्ट के अंडर में एस्टेब्लिशमेंट हो रहा है. यहाँ पहले एक चर्चा था गुलबर्गा में कि गुलबर्गा से बहुत सारे पेशेंट नियर बाय महाराष्ट्र जाते हैं या आंध्रा जाते हैं, ऐसा क्यों? तो एक निष्कर्ष ऐसा निकाला था कि गुलबर्गा में अंडर द वन रूफ बहुत सारे फैसिलिटीज़ रहने का हॉस्पिटल की संख्या कमी है, ऐसा एक निष्कर्ष आया था. लेकिन अभी कुछ दिनों में गुलबर्गा में भी बहुत सारे ऐसे हॉस्पिटल आ रहे हैं जहाँ पे एक ही रूफ में बहुत सारे स्पेशलिटीज़ का फैसिलिटीज़ है. अभी अश्वत्था मल्टी स्पेशलिटी हॉस्पिटल भी ऐसे ही बहुत सारे फैसिलिटीज़ अंडर द वन रूफ दे रहे हैं. यहाँ जनरल मेडिसिन है, सर्जरी है, गायनेकोलॉजी है, कार्डियोलॉजी है, और यहाँ 24/7 सर्विसेज दे रहे, लेबोरेटरी है, मेडिकल शॉप है, एम्बुलेंस सर्विसेज है, ऐसा भी बहुत सारे फैसिलिटीज़ के इसमें यहाँ दे रहे. और यहाँ पे कुछ परमानेंट कंसल्टेंट्स रहते हैं और कुछ ड्यूटी डॉक्टर्स है, और नेसेसरी रहने पर बाहर का कुछ कंसल्टेंट्स भी यहाँ बुलाए जाते हैं. ऐसे बहुत सारे फैसिलिटीज़ के रहते हुए ये हॉस्पिटल काम कर रहे हैं. और दूसरा, एज ऑन टुडे यहाँ गवर्नमेंट का ऐसा फैसिलिटीज़ नहीं है, बट इन फ्यूचर यहाँ का जो लोकेलिटी है उनको गवर्नमेंट का भी कुछ फैसिलिटीज़ मिलना चाहिए, उस दृष्टिकोण से भी ये हॉस्पिटल काम करेगा. और यहाँ पे जो है वेयर केयर कम्स फर्स्ट, तो लोगों को सर्विसेज पहले देना, ऐसा एक ये है. और पहले और दूसरा, हमारा देश में पहले से भी है लाभानाम श्रेय आरोग्यम, ऑफ ऑल द गिफ्ट हेल्थ इज़ प्रीशियस. तो हेल्थ के लिए सजेशंस, मेडिसिंस, ऐसा बहुत सारे विषयों को ध्यान में रखते हुए यहाँ के पूरे लोगों को हेल्थ का सर्विसेज ये हॉस्पिटल प्रोवाइड करता है, ऐसा मैं आशा करता हूँ. वो आगे आने वाले दिनों में वो एक टीम बनाएगा, आज जस्ट इनॉग्रेशन से. और यहाँ इनॉग्रेशन के लिए DC आए थे, और किरण कुमार शटकार, और यहाँ के जो सरडगी महालक्ष्मी टेंपल का जो मुख्यस्थ थे वो आए थे. और मैं मेरे तरफ से ये हॉस्पिटल को भी मैं शुभकामना देता हूँ.